ನಮ್ಮೆಲ್ಲರ ಆರಾಧ್ಯ ದೇವ ನನ್ನ ಆರಾಧ್ಯವಾದ ಸಿದ್ಧಾರೂಢಿಗೆ ಶರಣು ಶರಣಾರ್ಥಿ ಎನ್ನುತ್ತಾ ನಮ್ಮೆಲ್ಲರ ತಾಯಿ ಭುವನೇಶ್ವರಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ ಮಕ್ಕಳೋತ್ಸವ ಇದು ಬಹಳ ಪ್ರಾಮಾಣಿಕವಾಗಿ ಒಂದು ಖುಷಿಯ ಕೊಡುವ ಅದ್ಭುತ ಕಾರ್ಯಕ್ರಮ. ಹಾಗಾಗಿ ನನಗೆ ಮಾರ್ಗದರ್ಶಕರು ಸುಮಾರು 15-16 ವರ್ಷಗಳಿಂದ ಈ ಸ್ಥಾನಕ್ಕೆ ಬರಲಿಕ್ಕೆ ಪ್ರಾಮಾಣಿಕವಾಗಿ ಕರ್ನಾಟಕಾದ್ಯಂತ ಮಾಧ್ಯಮದಲ್ಲಿ ತೋರಿಸಿದಂಥ ಹಿರಿಯರು ಮತ್ತು ಮುಸ್ಲಿಂ ಜನಾಂಗದಲ್ಲಿ ಹುಟ್ಟಿದರೂ ಕೂಡ ಅಚ್ಚ ಕನ್ನಡವಾಗಿ ಸ್ವಚ್ಛವಾಗಿ ಮಾತನಾಡುವಂಥ ಮತ್ತು ಕನ್ನಡವೇ ತಾಯಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು ಅಂತ ನಡೀತಕ್ಕಂಥ ಹಿರಿಯರಾದಂಥ ಡಾಕ್ಟರ್ ರೈಮಾತ್ ಕಂಚಕಾರ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ನಾನು ಸಲ್ಲಿಸ್ತಾ ಇದ್ದೀನಿ. ಅವರು ಹಿಂದೆ ಒಂದು ದೊಡ್ಡ ಚಾನಲ್ನಲ್ಲಿ ಇದ್ದರು, ಅದು ಚಿಕ್ಕ ಚಾನಲಾಗಿ ದೊಡ್ಡ ಮಾಡಿದ್ದೆ ಅವರು ಅಂತ ಇವತ್ತು ಪ್ರಾಮಾಣಿಕವಾಗಿ ನಾನು ಇದೀ ಮುಟ್ಕೊಂಡು ಇವತ್ತು ಹೇಳಬೇಕಾಗಿದೆ. ಮತ್ತು ಉತ್ತರ ಕರ್ನಾಟಕದಲ್ಲಿ ಮಹದಾಯಿ ವಿಚಾರ ಬಂದಾಗ, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರ ಬಂದಾಗ ಕರ್ನಾಟಕಾದ್ಯಂತ ತೋರಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ರೈಮಾತ್ ಕಂಚಕಾರ್ ಅವರು ಅಂತ ನಾವು ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಮಾಡಿದ್ದಾರೆ. ಜೊತೆಗೆ ಸಮಾಜ ಸೇವಕರು ನಮ್ಮ ಜೊತೆಗೆ ಯಾವಾಗಲೂ ಇರ್ತಕ್ಕಂಥ ರಮೇಶ್ ಅವರು ಕೂಡ ಇದ್ದಾರೆ. ಇನ್ನೊಬ್ಬರು ಸಮಾಜ ಸೇವಕರು ಸಂತೋಷ್ ಅವರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ನಾ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗ ತಾನೇ ಮಾತಾಡೋದಂಥ ಈಶ್ವರ್ ಉಳ್ಳಾಗಡ್ಡಿಯವರು ಕೂಡ ಭಾಳ ಪ್ರಾಮಾಣಿಕ ವ್ಯಕ್ತಿ. ಎಲ್ಲರೂ ನೋಡ್ರಿ, ಒಂದೇನೋ ಕಾರ್ಯಕ್ರಮ ಅಂದುಕೊಳ್ಳೇ ಯಾರೋ ಎಮ್ ಎಲ್ ಎ ಕರೆದೆ, ಎಂ ಪಿ ಕರೆದೆ, ಮುಖ್ಯಮಂತ್ರಿ ಕರೆದೆ, ಇನ್ನೊಬ್ರು ಕರೆದೆ ಅಂತ ಮಾಡ್ತಾರೆ. ಆದರೆ ಸಮಾಜದಲ್ಲಿ ಉತ್ತಮ ಕೆಲಸವನ್ನು ಮಾಡಾಕತ್ತಾರ, ಅವ್ರ ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ಹಂಚ್ಕೋಬೇಕು, ಜನರಿಗೆ ತೋರಿಸ್ಬೇಕು ಅಂತೇಳಿ ನಿಜವಾದ ಕಳಕಳಿ ಇರ್ತಕ್ಕಂಥ ರೈಮಾತ್ ಕಂಚಕಾರ್ ಅವ್ರಿಗೆ ಅವ್ರನ್ನ ಚಪ್ಪಾಳೆ ಹೊಡೆಯುವ ಮುಖಾಂತರ ನೀವು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಯಾಕಂದರೆ ವೇದಿಕೆ ಮೇಲೆ ಕುಂತವ್ರು ಯಾರೂ ನಾವು ರಾಜಕಾರಣಿ ವ್ಯಕ್ತಿಗಳಲ್ಲ, ರಾಜಕಾರಣಿಗಳಿಗೆ ಬೈಯುವಂಥ ವ್ಯಕ್ತಿಗಳು, ಸರಿಯಾಗಿ ಕೆಲಸ ಮಾಡ್ರಿ ಅಂತೇಳಿ. ಹಾಗಾಗಿ ಇವತ್ತೇನು ಮಕ್ಕಳ ಕಾರ್ಯಕ್ರಮ ಏನು ಮಾಡ್ತಾ ಇದ್ರೆ ಇದು ತುಂಬಿರೋದ್ರಿಂದ ಅಭಿನಂದನೆ. ಮತ್ತು ವಿಶೇಷವಾಗಿ ನೀವೆಲ್ಲರೂ ಕೂಡ ಈ ವಿಶೇಷವಾಗಿ ಯಶಸ್ವಿ ಆಗ್ರಿ. ಯಾರೂ ಕೂಡ ನಾನು 1ನೇದಕ್ಕೆ ಬಂದೆ 2ನೇದಕ್ಕೆ ಬಂದೆ 3ನೇದಕ್ಕೆ ಬಂದೆ ಅನ್ನುವ ಭಾವನೆ ಬೇಡ. ಈ ವೇದಿಕೆ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಹುಡುಗ ಹುಡುಗಿ ಎಲ್ಲರೂ ಕೂಡ ಮೊದಲ ಸ್ಥಾನದಲ್ಲಿ ಇರ್ತಾರೆ ಅನ್ನುವ ಅಭಿಲಾಷೆಯನ್ನು ಇಟ್ಕೊಳ್ರಿ ಅಂತ ನಾವು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಮತ್ತು ಪಾಲಕರು ಕೂಡ ಬಂದಿದ್ದಾರೆ, ಅವರು ಕೂಡ ಯಾವುದೋ ರೀತಿಯಿಂದ ಬೇಜಾರಾಗೋದು ಬೇಡ, ನನ್ನ ಮಗ 3ನೇ ಬಂದ 4ನೇ ಬಂದ 7ನೇ ಬಂದ ಅಂತೇಳಿ. ಯಾಕಂದ್ರೆ 1, 2, 3, 4 ಎಲ್ಲ ಒಂದು ಅಂಕಿ ಒಳಗೆ ಬರ್ತಾವ, ಅವನ್ನೆಲ್ಲರೂ ಕೂಡ ಬಳಕೆ ಮಾಡೋದು ನಾವೇ. ಹಾಗಾಗಿ ಅದೂ ಕೂಡ ಬೇಜಾರಾಗೋದು ಬೇಡ. ಹಾಗಾಗಿ ರೈಮತ್ ಕಂಚಾರ್ ಬಗ್ಗೆ ಇನ್ನೊಂದು ಮಾತು ಹೇಳಿ ನನ್ನ ಮಾತಿಗೆ ಅಲ್ಪಾವಧಿ ನೀಡ್ತೀನಿ. ನಿಮ್ಮೆಲ್ಲರ ಕಡೆ ಮೊಬೈಲ್ ಇದಾವೆ, ಮೊಬೈಲ್ ಇದಾವಲ್ಲ, ಎಲ್ಲರ ಕಡೆ ತಾಯಿಯಂದ್ರ ಕಡೆ ಇದಾವೆ, ಎಲ್ಲರೂ ಕೂಡ ಇದ್ದಾವೆ. ಅದು ಏನು ಆರ್ ಕೆ ಕನ್ನಡ ಅಂತ ಐತಿಲ್ಲ, ಅಂದರೆ ರೈಟ್ ಕ್ಲಿಕ್ ಅಂತೇಳಿ, ಅದು ಹೊಡೆದ್ರೆ ನಿಮ್ಗೆ ನೆಟ್ ಒಳಗೆ ಬರುತ್ತೆ, ಸಬ್ಸ್ಕ್ರೈಬರ್ ಅಂತೇಳಿ ಅದ್ರಾಗ ಬರುತ್ತೆ. ಅದನ್ನು ಹೊಡೆದ್ರೆ ಸಾಕು, ನೀವು ಎಲ್ಲರೂ ನಮಗೆ ಈ ವೇದಿಕೆ ಮೇಲೆ ಕೊಟ್ಟಕ್ಕೆ ದೊಡ್ಡ ಚಪ್ಪಾಳೆ ಅಂತ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಹಾಕುವ ಮುಖಾಂತರ ಈ ಕನ್ನಡದ ಹೆಮ್ಮೆಯ ಚಾನಲ್ ಅನ್ನು ನೀವೆಲ್ಲರೂ ಕೂಡ ಮನೆಯ ಭಾಷೆ, ಮನೆಯ ಚಾನಲ್ ಆಗಿ ಬಳಸಬೇಕು ಅಂತ ನಾನು ಕೈ ಮುಗಿದು ವಿನಂತಿಯನ್ನು ತಮಗಲ್ಲಿ ಮಾಡ್ತಾ ಇದ್ದೀನಿ.